ನಮಸ್ಕಾರ ಎಲ್ಲ KCET ವೇಕೆನ್ಸಿ ರೌಂಡ್ ವೇಟ್ ಮಾಡುವಂಥ ವಿದ್ಯಾರ್ಥಿಗಳು. ಸೊ ಇವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ನೀಟ್ ಮತ್ತು BSc NSC ಮುಗಿದ ನಂತರ ಒಟ್ ಇದೇ ತಿಂಗಳಲ್ಲೇ ಒಂದು ನೋಟಿಫಿಕೇಶನ್ ಬರಲೇಬೇಕು. ಹೋದ ವರ್ಷ ಕೂಡ ಇದೇ ತಿಂಗಳಲ್ಲಿ ಬಂದಿತ್ತು. ಸೊ ವಿದ್ಯಾರ್ಥಿಗಳೇ, ವೇಕೆನ್ಸಿ ರೌಂಡ್ ಬಗ್ಗೆ KEದವರು ಇನ್ನೂ ಕೂಡ ಅಪ್ಡೇಟ್ ಕೊಟ್ಟಿಲ್ಲ, ಬರೀ ಗೌರ್ಮೆಂಟ್ ಆಫ್ ಇಂಡಿಯಾ ಮುಖಾಂತರ ಬರಲಿ ಅಂತ. ಸೊ ಒಬ್ಬರು ಏನೋ ಹೇಳ್ತಾ ಇದ್ರು, ಸರ್ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಅಶ್ವಥರನ್ ಸರ್ಗೆ ಸ್ವಲ್ಪ ಇಮೇಲ್ ಮಾಡೋಣ ಸರ್ ಅಂತ ಹೇಳ್ತಾ ಇದ್ರು. ಓಕೆ, ಸೊ ಆ ರೀತಿ ಬೇಕಂದ್ರೆ ಮಾಡೋಣ ವಿದ್ಯಾರ್ಥಿಗಳೇ. ಸೊ ನಿಮಗೆ ಒಂದು ಗ್ರೂಪ್ ಮಾಡಿದ್ದೇನೆ ಅಂದೆಲ್ಲ. ಸೊ ಇದೇ ವಿಡಿಯೋದಲ್ಲಿ, ನಿನ್ನೆ ಆ ವಿಡಿಯೋದಲ್ಲಿ ಹಾಕಲಿಲ್ಲ ಲಿಂಕ್, ಈ ವಿಡಿಯೋ ಲಿಂಕಲ್ಲಿ ಹಾಕಿರ್ತೇನೆ. ವಾಟ್ಸ್ಆ್ಯಪ್ ಗ್ರೂಪ್ ಬರೇ KCET ಕ್ಯಾಶುವಲ್ ಅಥವಾ ವೇಕೆನ್ಸಿ ರೌಂಡ್, ಅವರಿಗೆ ಮಾತ್ರ ಕಮೆಂಟಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಡೆಫಿನೆಟ್ಲಿ ಇವತ್ತು ಹಾಕಿದ್ದೇನೆ, ಒಂದು ಗ್ರೂಪ್ ಮಾಡಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಓಕೆ ವಿದ್ಯಾರ್ಥಿಗಳೇ, ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಳ್ಳಿ. ಮಾತಾಡ್ಕೊಂಡು ನೀವು ಯಾವ ರೀತಿ ಅದನ್ನು ಪ್ರತಿಕ್ರಿಯೆ ಮಾಡ್ಕೋತೀರಾ, ಅದನ್ನು ಜಲ್ದಿನ ಪಡೆದುಕೊಳ್ತೀರಾ, ಹಂಗಾಗಿ. ಓಕೆ, ಸೊ ವಿತ್ ದ್ಯಾಟ್ ಸೆಟ್ ವಿದ್ಯಾರ್ಥಿಗಳೇ, ಇವತ್ತು ಲೈವ್ 6 ಗಂಟೆಗೆ. ಸೊ ನೀವೆಲ್ಲರೂ ಯಾರಿಗೆ ಫೋನ್ ಹಚ್ತೀರ ನೋಡ್ಕೊಳ್ಳಿ, ಯಾರಿಗೆ ಇಮೇಲ್ ಮಾಡ್ತಾರ ಡಿಸ್ಕಷನ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ನಡುವೆ. ಓಕೆ, ಸೊ ಅದಕ್ಕೇನಾದರೂ ಒಂದು ನೀವು ಯಾವ ಕೋರ್ಸ್ ಹೋಗುವಂತ ಅಂದ್ಕೊಂಡಿದ್ದೀರಾ ಕ್ಯಾಶುವಲ್ ವೇಕೆನ್ಸಿ ರೌಂಡಲ್ಲಿ, ಇಂಜಿನಿಯರಿಂಗು ಅಥವಾ ಏನು ಫಾರ್ಮಸಿ ಹಾಗೆ ಅಗ್ರಿಕಲ್ಚರ್, ತಪ್ಪದ ಕಮೆಂಟಲ್ಲಿ ತಿಳಿಸಿ. ಇವಡೆಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ.